नमस्कार इवत्तिन रेसिपी बंदु कैप्सिकम काजू करी इदु वंदु साइड डिश ग्रेवी चपाती पूरी रोटी दोसे आगू राइस यल्लदक्कु कॉम्बिनेशन चेन्नागिरुत्ते आगिद्रे कैप्सिकम काजू करी माडोदु हेगे अंत नोडोण अदक्कू मुंचे नीवु इन्नु नन्न चानल सब्सक्राइब माडदे आगे ई वीडियो नोडिद्रे प्लीज नन्न चानल सब्सक्राइब माडि आगे पक्कदल्लिरो बेल बटन अन्नु क्लिक माडि आल अंत कूडि फस्ट नानु बंद मिक्सी जारगे एच्चिट्कोंड्रु अंत तेंगिनकाय पीसस आगे 10-12 गोडंबिन हाकि आगे स्वल्प नीर हाकि इदन्न पेस्ट माड्कोळ्तिदिनि इवाग नोडि पेस्ट रेडी आयितु निम्मत्र गोडंबि इल्ल अंद्रे गोडंबिन स्किप माड्कोळ्ळबहुदु आदरे गोडंबि हाकोद्रिंद करी क्रीमी क्रीमियागि चेन्नागिरुत्ते टेस्ट कूड चेन्नागिरुत्ते नेक्स्ट नानु ओंदु बाणलेगे 2 टेबल स्पून एण्णे हाक्ता इद्दीनि ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಿಡಿಸ್ಕೊಳ್ತಾ ಇದ್ದೇನೆ ಹಾಗೆ ಹೆಚ್ಚಿಟ್ಕೊಂಡಿದ್ದಂತ 3-4 ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೇನೆ ಹಾಗೆ ಈರುಳ್ಳಿ 2 ಮೀಡಿಯಂ ಸೈಜ್ದು ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ನಾನು ಟೊಮೊಟೊನ ಹಾಕೊಳ್ತಾ ಇದ್ದೇನೆ ಈ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಟೊಮೆಟೊ ಸಾಫ್ಟ್ ಆದಮೇಲೆ ಕಟ್ ಮಾಡಿ ಇಟ್ಟಿದ್ದಂತ 3 ಕ್ಯಾಪ್ಸಿಕಂನ ನಾನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಕ್ಯಾಪ್ಸಿಕಂ ಕ್ರಿಸ್ಪಿ ಕ್ರಿಸ್ಪಿ ಆಗಿರಬೇಕು ಅನ್ನೋರು 2-3 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಇನ್ನ ಕೆಲವರಿಗೆ ಇದು ಸಾಫ್ಟ್ ಆಗಿರಬೇಕು ಅಂತ ಇರುತ್ತೆ ಅಂತವರೆಲ್ಲ 7-8 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಇವಾಗ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ ಉಪ್ಪಾಕಿ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಸ್ಪೈಸಸ್ ನ ಆಡ್ ಮಾಡ್ತಿದ್ದೀನಿ 1 ಸ್ಪೂನ್ ಗರಂ ಮಸಾಲ 1/2 ಸ್ಪೂನ್ ಅರಿಶಿನ ಪುಡಿ 2 ಸ್ಪೂನ್ ಧನಿಯಾ ಪುಡಿ ಹಾಗೆ 1 ಸ್ಪೂನ್ ಖಾರದ ಪುಡಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಬೇಕು ಅಂದ್ರೆ 1-2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಇದು ಹಸಿ ಸ್ಮೆಲ್ ಎಲ್ಲಾ ಹೋದ ಮೇಲೆ ನಾವು ಮುಂಚೆ ರುಬ್ಬಿಟ್ಕೊಂಡಿದ್ದಂತ ತೆಂಗಿನಕಾಯಿ ಮತ್ತೆ ಗೋಡಂಬಿ ಪೇಸ್ಟ್ನ ಇದಕ್ಕೆ ಹಾಕೊಳ್ಳಬೇಕು ನಾನು ಈ ಕರಿಗೆ ನೀರನ್ನ ಹಾಕಿರಲಿಲ್ಲ ಈಗ ಪೇಸ್ಟ್ ಮಾಡಿದಂತ ಜಾರ್ಗೆ 1 ಕಪ್ನಷ್ಟು ನೀರನ್ನ ಹಾಕಿ ಆ ನೀರನ್ನ ಇಲ್ಲಿ ಹಾಕೊಳ್ತಾ ಇದ್ದೇನೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಇನ್ನ ಸ್ವಲ್ಪ ನೀರು ಬೇಕಂದ್ರೆ ನೀವು ಹಾಕೊಳ್ಳಬಹುದು ನಾನು ಮತ್ತೆ 1/2 ಕಪ್ ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕುದಿ ಬಂದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೀನಿ ಇವಾಗ ನಾನು ಕ್ಯಾಪ್ಸಿಕಂ ಕಾಜು ಕರಿನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಸುಮಾರು 6-7 ನಿಮಿಷ ಇದನ್ನ ಕುದಿಸ್ಕೊಳ್ತಿದ್ದೀನಿ ಇವಾಗ ನೋಡಿ ನಮ್ಮ ಕ್ಯಾಪ್ಸಿಕಂ ಕಾಜು ಕರಿ ರೆಡಿ ಆಯ್ತು ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿದೆ ಕರಿ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಇವಾಗ ಕರಿನ ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ತಾ ಇದ್ದೇನೆ ನಾವು ಈ ಕರಿನ ಚಪಾತಿ ಪೂರಿ ದೋಸೆ ಹಾಗೆ ರೋಟಿ ಜೊತೆನೂ ತಿನ್ನಬಹುದು ಮತ್ತೆ ರೈಸ್ ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರೆಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು